ಓಂ ಶ್ರೀ ಸ್ವಾಮಿಯ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿಯ ಶರಣಮಯ್ಯಪ್ಪ ನಾಡಿನ ಆತ್ಮೀಯ ಪ್ರಿಯ ವೀಕ್ಷಕರೇ ಹಾಗೂ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳೇ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು ಮುಂಡರಗಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಒಂದು ಕಿರು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನಾನು ನಿಮ್ಮ ರವಿಚಂದ್ರ ಸುಣಗಾರ್ ಹೌದು ಪ್ರಿಯ ವೀಕ್ಷಕರೇ ಗದಗ ಜಿಲ್ಲೆಯ ಮುಂಡರಗಿ ನಗರದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವು ದಿನಾಂಕ 9/5/2019 ಉದ್ಘಾಟನೆಯಾಗಿದೆ ಕರ್ನಾಟಕದ 18 ಮೆಟ್ಟಿಲಿರುವ 9 ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವು ಒಂದು ಸೇರ್ಪಡೆಯಾಗಿದೆ ಈ ದೇವಸ್ಥಾನವು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಸುಮಾರು 2 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಇಲ್ಲಿ ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿ ನಿಷ್ಠೆಯಿಂದ ವ್ರತವನ್ನಗೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಇಲ್ಲಿಗೆ ಬಂದು ದರ್ಶನ ಪಡೆದಂಥ ಭಕ್ತಾದಿಗಳಿಗೆ ಅಯ್ಯಪ್ಪ ಸ್ವಾಮಿಯು ಇಷ್ಟಾರ್ಥಗಳನ್ನು ಪ್ರಾಪ್ತಿಸಿ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯಗಳನ್ನು ಕರುಣಿಸಿ ಕಾಪಾಡುತ್ತಾನೆ ಎಂಬುದು ಪ್ರತಿಯೊಬ್ಬ ಭಕ್ತಾದಿಗಳ ವಾಡಿಕೆಯಾಗಿದೆ ಕಾರ್ತಿಕ ಮಾಸದಲ್ಲಿ ಪ್ರತಿ ಶನಿವಾರಕ್ಕೊಮ್ಮೆ ವಿಶಿಷ್ಟ ಪೂಜೆ ಹಾಗೂ ಅನ್ನಸಂತರ್ಪಣೆ ಮಾಡಲಾಗುತ್ತದೆ ಪ್ರತಿ ವರ್ಷವೂ ಲಕ್ಷದೀಪೋತ್ಸವವನ್ನು ಆಚರಿಸಲಾಗುತ್ತದೆ ಲಕ್ಷದೀಪೋತ್ಸವದ ದಿನದಂದು ಈ ದೇವಸ್ಥಾನವನ್ನು ನೋಡಲು ಎರಡು ಕಣ್ಣುಗಳು ಸಾಕಾಗುವುದಿಲ್ಲ ಕೈಲಾಸದಿಂದ ಸ್ವಾಮಿಯೇ ನೇರವಾಗಿ ದೇವಸ್ಥಾನದಲ್ಲಿ ಬಂದು ಕುಳಿತಂತೆ ಕಾಣುತ್ತದೆ ಈ ದೇವಸ್ಥಾನದಲ್ಲಿ ಟ್ರಸ್ಟ್ ಮುಖ್ಯಸ್ಥರು ಹಾಗೂ ಗುರುಸ್ವಾಮಿಗಳು ಆದಂಥ ಮಂಜುನಾಥ ಗುರುಸ್ವಾಮಿಗಳು ಶಬರಿಮಲೆಯಲ್ಲಿ ನಡೆಯುವ ಪಾವಿತ್ರತೆ ಪೂಜೆ ವ್ರತ ಆಚರಣೆಗಳನ್ನು ಈ ದೇವಸ್ಥಾನದಲ್ಲಿ ಇಲ್ಲಿವರೆಗೂ ಕಾಪಾಡಿಕೊಂಡು ಬಂದಿದ್ದಾರೆ ಪೇರು ತೋಡೆ ಶರಣಮೆದಯ್ಯಪ್ಪ ಕಾಳಗಟ್ಟಿಯ ನೀಲಿ ಶರಣಮೆದಯ್ಯಪ್ಪ ಅಳುತಾ ನದಿಯೇ ಶರಣಮೆದಯ್ಯಪ್ಪ ಕಲ್ಲು ಮಿಡುತ್ತೆ ಶರಣಮೆದಯ್ಯಪ್ಪ ಕಲ್ಲರಿಚು ಮಡೆ ಶರಣಮೆದಯ್ಯಪ್ಪ ಈ ದೇವಸ್ಥಾನದ ಬಲಭಾಗದಲ್ಲಿ ಗಣೇಶ ವಿಗ್ರಹವಿದ್ದು ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಹೊಂದಿದೆ ಈ ದೇವಸ್ಥಾನದ ದ್ವಾರ ಭಾಗದಲ್ಲಿ ಸುಂದರವಾದ ಕೆತ್ತನೆಗಳಿಂದ ಕೆತ್ತನೆಯನ್ನು ಕೆತ್ತಲ ಅಷ್ಟೇ ಅಲ್ಲ ಈ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ 12 ರಾಶಿ ಫಲಗಳ ಚಿಹ್ನೆಯನ್ನು ಕೆತ್ತಲಾಗಿದೆ ಅಂದರೆ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಹೀಗೆ 12 ರಾಶಿ ಫಲಗಳ ಚಿಹ್ನೆಯನ್ನು ಇಲ್ಲಿ ಕೆತ್ತಲಾಗಿದೆ ಹಾಗೂ ನಾಗರ ಹಾವಿನ ಕೆತ್ತನೆ ಸುಂದರ ಶಿಲೆಗಳ ಕೆತ್ತನೆಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಪೇರು ತೋಡೆ ಶರಣಮೆದಯ್ಯಪ್ಪ ಕಾಳಗಟ್ಟಿಯ ನೀಲಿ ಶರಣಮೆದಯ್ಯಪ್ಪ ಅಳುತಾ ನದಿಯೇ ಶರಣಮೆದಯ್ಯಪ್ಪ ಕಲ್ಲು ಮಿಡುತ್ತೆ ಶರಣಮೆದಯ್ಯಪ್ಪ ಕಲ್ಲರಿಚು ಮಡೆ ಶರಣಮೆದಯ್ಯಪ್ಪ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ನೀವು ಈ ಮಂಜುನಾಥ್ ಸ್ವಾಮಿಯ ಗುರುಸ್ವಾಮಿಗಳು ಇದನ್ನ ಕಟ್ಟಿಸಿದವ್ರು ನೀವ ತಾನೆ ಎಲ್ಲ ದೇವಸ್ಥಾನದ ಕಮಿಟಿ ಇದೆ ದೇವಸ್ಥಾನದ ಕಮಿಟಿ ಇದೆ ಒಬ್ಬರು ಅಂತ ಇಲ್ಲ ದೇವಸ್ಥಾನದ ಕಮಿಟಿ ಇದೆ ಗದಗ ಡಿಸ್ಟ್ರಿಕ್ಟ್ನಲ್ಲಿ ಮುಂಡ್ರಿಗಿ ತಾಲೂಕು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶಬರಿನಗರ ಮುಂಡ್ರಿಗಿ 9/5/2019 ದೇವಸ್ಥಾನ ಓಪನಿಂಗು ಆಗಿದೆ ಈ ಸಲ ಶಬರಿಮಲೆ ಯಾತ್ರೆ ಹೋಗುವಂಥ ಜನ ಹೋಗಲಾರಿದ್ದ ಜನ ಈ ನಮ್ಮ ಮುಂಡ್ರಿಗೆಯಲ್ಲಿ ಸಖತ್ತಾಗಿ ಜನ ಬಂದಿದ್ದಾರೆ ಬೆಂಗಳೂರಲ್ಲಿದ್ದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಗಜೇಂದ್ರಗಢದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಗದಗಲಿದ್ದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಸುತ್ತಮುತ್ತ ಕರ್ನಾಟಕದಲ್ಲಿ ಅಯ್ಯಪ್ಪ ಸ್ವಾಮಿ 18 ಮೆಟ್ಟಲಿರುವ ಮೆಟ್ಟಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕರ್ನಾಟಕದಲ್ಲಿ 9 ದೇವಸ್ಥಾನದಲ್ಲಿ ಇದು ಒಂದು ಸೇರ್ಪಡೆಯಾಗಿದೆ
ಆಗಿದ ಸಂಬಂಧ ಜನರಿಗೆ ಎಲ್ಲರಿಗೂ ಗೊತ್ತಾಗಿ ಮುಂಡಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದು 18 ಮೆಟ್ಲು ಇರೋ ದೇವಸ್ಥಾನ ಅಂತ ಗೊತ್ತಾಗಿ ಜನ ಸುತ್ತಮುತ್ತಲ ಜನ ಬಂದಿದ್ದಾರೆ. ಗಜೇಂದ್ರಗಡಲಿಂದ ಬಂದಿದ್ದಾರೆ, ತುಮಕೂರ್ಲಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಬೆಳಗಾವಿಲಿಂದ ಬಂದಿದ್ದಾರೆ, ಚಿಕ್ಕೋಡಿಯಿಂದ ಬಂದಿದ್ದಾರೆ, ಕಿತ್ತೂರಿಂದ ಬಂದಿದ್ದಾರೆ, ಹುಬ್ಳಿಲಿಂದ ಬಂದಿದ್ದಾರೆ, ಕೊಪ್ಪಳಲಿಂದ ಬಂದಿದ್ದಾರೆ, ಗಂಗಾವತಿ ಬಂದಿದ್ದಾರೆ, ಸುತ್ತಮುತ್ತ ಶಿವಮೊಗ್ಗ, ದಾವಣಗೆರೆ, ಹರಿಹರ, ಲಕ್ಷ್ಮೇಶ್ವರ, ಹೂವಿನ ಹಡಗಲಿ ಸುತ್ತಮುತ್ತ ಭಕ್ತರೆಲ್ಲ ಜನ ಬಂದು ಇಲ್ಲಿ ಸಖತ್ತಾಗಿ 15ರಿಂದ ಹಿಡಿದು 20-20 ಸಾವಿರ ಜನ ಸಂಖ್ಯೆ ಸ್ವಾಮಿಗಳು ಬಂದು ದರ್ಶನ ಮಾಡಿಕೊಂಡು ಶಬರಿಮಲೆ 14ನೇ ತಾರೀಕು ಮತ್ತು ಶಬರಿಮಲೆ ಜನವರಿ 20ನೇ ತಾರೀಕಿನವರೆಗೂ ಜನ ಸಖತ್ತಾಗಿ ಬಂದಿದ್ದಾರೆ. ಮತ್ತು ಈ ತಿಂಗಳಲ್ಲಿ ಸುತ್ತ ಜನವರಿ ಫೆಬ್ರವರಿ ತಿಂಗಳಲ್ಲಿ ಸಖತ್ತಾಗಿ ಜನ ಆ ಕಡೆ ಈ ಕಡೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಅಭಿಷೇಕ ಎಳೆಗಳನ್ನು ಎಲ್ಲ ತಮ್ಮ ತಮ್ಮ ಸೇವೆಗಳನ್ನು ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಸಖತ್ತಾಗಿ ಈ ಸಲ ನಮ್ಮ ಹುಡುಗರಿಗೆ ಈಗ ಬಂದು ಅಯ್ಯಪ್ಪ ಸ್ವಾಮಿ ಭಕ್ತರು ಬಂದು ಇಲ್ಲಿ ತಮ್ಮ ಸೇವೆ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು ಎಷ್ಟು ವಿಸ್ತೀರ್ಣದಲ್ಲಿ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ? ಇದು 2 ಎಕರೆಯಲ್ಲಿ ವಿಸ್ತೀರ್ಣ ಇದೆ. ಈಗಾಗಲೇ 2-2.5 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನೂ ಸಖತ್ತಾಗಿ ಖರ್ಚಾಗೋದಂದರೆ ತಮ್ಮ ಎಲ್ಲ ಭಕ್ತಾದಿಗಳನ್ನು ಒಂದು ಸ್ವಲ್ಪ ತನು ಬನ ಧನದಿಂದ ಸಹಾಯ ಮಾಡಿದರೆ ಇನ್ನೂ ಈ ಕೆಲಸ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ಮಾಡುವಂಥ ಇದು ಇನ್ನೂ ಇದೆ ನಮ್ಮದು. ಇದುವರೆಗೂ ಸರ್ಕಾರದಿಂದ ಯಾವುದೇ ಥರದ ಸವಲತ್ತುಗಳು ಸರ್ಕಾರದಿಂದ ಯಾವುದೇ ಥರದ ಸಂತಸ ಸೌಕರ್ಯ ಏನೂ ಸಿಕ್ಕಿಲ್ಲ. ಇಲ್ಲಿ ಅಂತ ಜನಪ್ರತಿನಿಧಿಗಳು ಯಾರಾದರೂ ಸಹಾಯ ಏನು ಮಾಡಿ ಹಿಂದೆ ಇವರು ಒಬ್ಬರು ಎಂ ಪಿ ಅವರು ಒಂದು 1 ಲಕ್ಷ ರೂಪಾಯಿ ದಾನ ಮಾಡಿದರು ಮತ್ತು ಎಸ್ ಪಾಟೀಲ್ ಅವರ ಅನುದಾನದಲ್ಲಿ 1 ಲಕ್ಷ ರೂಪಾಯಿ ಆವಾಗಿದ್ದು ಇಷ್ಟೇ ಇಲ್ಲ. ನಮ್ಮಲ್ಲಿ ಇದಾಗಿಲ್ಲ, ಗೌರ್ಮೆಂಟ್ಲಿಂದ ಯಾವ ಸಹಾಯ ಸಹಕಾರ ಸಿಕ್ಕಿಲ್ಲ ಇಷ್ಟೇ. ಇನ್ನು ಮುಂದೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಸಿಗುತ್ತೆ ಅಂತ ಕಂಟಿನ್ಯೂ ಯಾವಾಗಲೂ ಇದ್ದೇ ಇರ್ತೈತೆ. ನಮ್ಮಲ್ಲಿ ಭಕ್ತರಿಗೆ ಬರುವಂಥ ಯಾವಾಗಾದರೂ ಬಂದರೆ ದರ್ಶನದ ಭಾಗ್ಯ ಇದ್ದೇ ಇರ್ತೈತೆ. ಪ್ರತಿ ಅಮಾವಾಸ್ಯೆಗೊಮ್ಮೆ ಇಲ್ಲಿ ವಿಶೇಷ ಪೂಜೆ ಪ್ರತಿ ಶನಿವಾರ ದಿನ ಯಾವ ಟೈಮ್ ವಿಶೇಷವಾಗಿ ಪೂಜೆ ಇದ್ದೇ ಇರ್ತೈತಿ. ಡೈಲಿ ವಿಶೇಷವಾಗಿ ಪೂಜೆನೇ ಇರ್ತೈತಿ ಇಲ್ಲಿ ಯಾವಾಗಾದರೂ. ಅವತ್ತಿನ ದಿನ ಅನ್ನಸಂತರ್ಪಣೆ ಕಾರ್ಯಕ್ರಮ ನಾವೆಲ್ಲ ಲಾಕ್ಡೌನ್ ಆದಷ್ಟು ಡಿಸೆಂಬರ್ 15ರಿಂದ ಹಿಡ್ಕೊಂಡು ಜನವರಿ 20ನೇ 21ನೇ ತಾರೀಕಿನ ಮಟ್ಟನು ಬಂದ ಭಕ್ತರಿಗೆ ಪೂಜೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಟಿಫಿನ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೀವಿ ನಾವು. ಈಗಾದರೂ ಬಂದ ಭಕ್ತರಿಗೆ ಎಲ್ಲರಿಗೆ ಅವರಿಗೆ ಉಳ್ಕೋಣ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿಕೊಡ್ತೀವಿ ನಾವು.